ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ದೇವ್ರು ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ, ಎಲ್ಲರೂ ದೇವ್ರನ್ನ ಕೈ ಮುಕ್ಕೊಳ್ಳಿ, ದೇವ್ರಿಗೆ ಕೈ ಮುಕ್ಕೊಳ್ಳಿ. ಆ್ಯಂಡ್ ದೇವ್ರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಎಲ್ಲರಿಗೂ ಇರಲಿ ಅಂತ ನಾನು ಬೇಡ್ಕೋತೀನಿ. ಆ್ಯಂಡ್ ನನ್ನ ಫೇವ್ರೇಟ್ ಹನುಮಾನ್ ದೇವರು, ನನಗೆ ತುಂಬ ಇಷ್ಟ. ನೆಕ್ಸ್ಟ್ ಇವತ್ತು ಸಂಡೇ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಈ ಥರ ಗೇಟ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಫಸ್ಟು ಶರಾವುಡ್ ಥರ ಇತ್ತು, ನೀವು ನೋಡಿರ್ಬೋದು ವ್ಲಾಗ್ಸಲ್ಲಿ. ಅದೆಲ್ಲ ಹೋಗ್ತಾ ಇತ್ತು ಬಿಸಿಲಿಗೆ, ಮತ್ತು ಎಲ್ಲ ಬ್ರೇಕ್ ಸೀಲ್ ಎಲ್ಲ ಸೀಲ್ಕೊಂಡು ಹೋಗ್ತಾ ಇತ್ತು ಕ್ರ್ಯಾಕಾಗಿ. ಸೊ ಅದನ್ನು ಮಾತ್ರ ತೆಗೆದುಬಿಟ್ಟು ಕಬ್ಬಿಣದ ರಾಡ್ಸ್ ಹಾಕಿದ್ದಾರೆ. ಇವಾಗ ಅದಕ್ಕೆ ಪೇಂಟಿಂಗ್ ಮಾಡೋಕ್ಕೆ ಬರ್ತಾರೆ. ತುಂಬ ಚೆನ್ನಾಗಿ ಔಟ್ಪುಟ್ ಕಾಣಿಸ್ತಿದೆ. ಸೊ ಅದನ್ನು ಒಂಚೂರು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಬಿಟ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಆಲ್ರೆಡಿ ಬಂದಿದ್ದಾರೆ, ಬೆಳಗ್ಗೆ ಬಂದಿದ್ದರು, ಸಂಡೇನೆ. ಅದನ್ನು ಬಂದು ಎಲ್ಲ ರಸ್ಟ್ ಎಲ್ಲ ಹಿಡ್ದಿರುತ್ತಲ್ಲ ಐರನ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು. ಕ್ಲೀನ್ ಮಾಡ್ಕೊಂಡ್ಮೇಲೆ ಪೇಂಟಿಂಗ್ ಎಲ್ಲ ಹೊಡಿತಾರೆ. ಒಂಥರ ಆ್ಯಶ್ ಬ್ಲೂ ಕಲರ್ ಗೇಟಿಗೆ ಓಡಿಸೋದು, ಅದು ಕಾಮನ್ ಕಲರು, ಅದು ಅಫಿಷಿಯಲ್ ಕಲರು. ಗೇಟ್ಸಿಗೆ, ಗ್ರಿಲ್ಸಿಗೆ ಎಲ್ಲಾನು ಇದೇ ಕಲರೇ ಓಡಿಸೋದು. ಆ್ಯಂಡ್ ಮನೆ ಕೂಡ ಕಿಟಕಿಗೆಲ್ಲ ಇದೇ ಕಲರೇ ಇತ್ತು. ಸೊ ಹಂಗಾಗಿ ಮ್ಯಾಚಿಂಗ್ ಆಗುತ್ತೆ ಅಂತ ಓಡಿಸ್ತಾ ಇದ್ದೀವಿ. ಮಾಡಿದ್ದೀನಿ ನಿಮಗೋಸ್ಕರ ಆ್ಯಂಡ್ ನನಗೋಸ್ಕರ ಕೂಡ. ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಹೀಗೆ ಎಲ್ಲ ವೀಡಿಯೋಸು ಆಲ್ಮೋಸ್ಟ್ ಹಾಕಿದ್ದೀನಿ. ಇನ್ನು ಎರಡು ಮೂರು ವೀಡಿಯೋ ಇದೆ ಟ್ರಿಪ್ಪಿಗೆ ಸಂಬಂಧಪಟ್ಟಿದ್ದು, ಫುಡ್ದೊಂದು, ಮತ್ತು ರೂಮ್ ಟೂರ್ಸ್ದು, ಮತ್ತು ಪ್ಯಾಕೇಜ್ ಎಲ್ಲ ಎಷ್ಟೆಷ್ಟಾಯಿತು, ಮತ್ತು ಪಪ್ಪುಗೆ ಫುಡ್ ಏನೇನು ಕೊಡ್ತಿದ್ರಿ ಅಂತಲೂ ಕೇಳ್ತಿದ್ದೀರಾ. ಸೊ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ. ಸೊ ಅದೊಂದು ಮೂರು ನಾಲ್ಕು ವೀಡಿಯೋಸ್ ಇದೆ ಇನ್ನೂ ಮಾಡೋದು. ಸೊ ಇವಾಗ ಇನ್ನೇನು, ನಾಳೆ ದೀಪಾವಳಿ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಮಂಡೇನೂ ಮಾಡ್ತಾರೆ, ಕೆಲವರು ವೆಡ್ನಸ್ಡೇನೂ ಮಾಡ್ತಾರೆ. ಪ್ರಕುಲ್ಗೆ ಸ್ಯಾಟರ್ಡೇ ಸಂಡೇ ಕಾಮನ್ ರಜಾ, ಇನ್ನು ಅವನಿಗೆ ವೆಡ್ನಸ್ಡೇವರೆಗೂ ರಜಾ ಇದೆ, 5 ಡೇಸು. ಇವತ್ತು ಸಂಡೇ, ಗೇಟ್ ಕೂಡ ನೋಡಿದ್ರೆಲ್ಲ ಹಾಕ್ಸಿದ್ರು ಹೊಸದಾಗಿ, ಅದೆಲ್ಲ ಹೋಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ತೆಗೆಸ್ಬಿಟ್ಟು ಐರನ್ದು ಹಾಕ್ಸಿದ್ದಾರೆ, ಅದಕ್ಕೆಲ್ಲ ಪೇಂಟ್ ಮಾಡ್ತಿದ್ದಾರೆ ಇವಾಗ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಇವತ್ತು ಸಂಜೆ ಹೋಗಿ ಸ್ವಲ್ಪ ಕ್ರ್ಯಾಕರ್ಸ್ ತೊಗೊಂಡು ಬರೋಣ ಅಂತ. ಪ್ರಕುಲ್ ಇದಾನಲ್ಲ, ಸೌಂಡ್ ಬರೋವಂಥದ್ದೇನೋ ತೊಗೊಂಬರಲ್ಲ. ನಾವು ಚಿಕ್ಕವರಿದ್ದಾಗ ಅಟಮ್ ಬಾಂಬು, ಲಕ್ಷ್ಮೀ ಬಾಂಬು, ಸರಪಟಾಕಿ ಈ ಥರ ಎಲ್ಲ ತೊಗೋತಾ ಇದ್ವಿ, ಫುಲ್ ಸೌಂಡ್ ಇರೋ ತೊಗೋತಾ ಇದ್ವಿ. ಬಟ್ ಪ್ರಕುಲ್ ಏನು ಚಿಕ್ಕವನು, ಅವನಿಗೆ ಈ ಫ್ಲವರ್ ಪಾಟು, ಹಸಿರು ಬತ್ತಿ, ಚಕ್ರ, ಬಟರ್ಫ್ಲೈಸ್ ಏನೇನೋ ಬರ್ತಾರೆ ಆ ಥರದ್ದು ಮಾತ್ರ ಕೊಡಿಸ್ತೀನಿ ಅಷ್ಟೇ. ಜಾಸ್ತಿ ಏನೂ ಕೊಡಿಸಲ್ಲ ನಾನು ಅವನಿಗೆ. ಸೊ ಅವನಿಗೂ ನೋಡಬೇಕು ಇವೆಲ್ಲ ಕ್ರ್ಯಾಕರ್ಸು, ಯಾವುದನ್ನು ನಾವು ಮಿಸ್ ಮಾಡಬಾರ್ದು. ಏ ಬಿಡು ಬಿಡು ಅಂತ ಕೆಲವರು ಅಂತಾರೆ, ಏನು ಕ್ರ್ಯಾಕರ್ಸ್ ತರ್ತೀರಾ ಅಂತ. ಬಟ್ ಮಕ್ಕಳು ಪ್ರತಿಯೊಂದು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಸೊ ಇದಿಷ್ಟು. ಆ್ಯಂಡ್ ಜಸ್ಟ್ ತಲೆ ಸ್ನಾನ ಮಾಡಿದೆ, ಆ ಕಿವಿ ಓಲೆ ತೆಗ್ದುಬಿಟ್ಟಿದ್ದೀನಿ. ಅದು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇಟ್ಕೊಂಡ್ರೆ ಆಗೋದಿಲ್ಲ, ಕೆಲವೊಂದು ಆಗಲ್ಲ ಆರ್ಟಿಫಿಷಿಯಲಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಅಲರ್ಜಿ ಥರ ಆಗಿಬಿಟ್ಟಿತ್ತು, ಹಂಗಾಗಿ ತೆಗ್ದೆ. ಬಟ್ ಇವಾಗ ಓಕೆ, ಸ್ವಲ್ಪ ಕಡಿಮೆ ಆಗಿದೆ. ಒಂದು ವೀಕಿಂದ ಇಟ್ಕೊಂಡೇ ಇರಲಿಲ್ಲ, ಕೊಕೊನಟ್ ಆಯಿಲ್ ಹಚ್ಚಿ ಅದು ಹೋಗಿಸ್ಕೊಂಡ್ಬಿಟ್ಟೆ. ಆ್ಯಂಡ್ ಸುಮಾರು ಜನ ಕೇಳ್ತಿದ್ರಿ ಆ ಟೂರಿಗೆ ಎಲ್ಲನೂ ಚೆನ್ನಾಗಿದೆ, ಟ್ರಿಪ್ಸಲ್ಲಿ ತುಂಬ ಎಂಜಾಯ್ ಮಾಡಿದ್ದೀರಾ. ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ತುಂಬಾ ಖುಷಿಯಾಯಿತು. ಎಲ್ಲ ಕಮೆಂಟ್ಸು ನನಗೆ ತುಂಬಾ ಖುಷಿಯಾಯಿತು. ಆ್ಯಂಡ್ ನಾವು ಟ್ರಿಪ್ಪಲ್ಲೆಲ್ಲ ಆಸಮ್ ಆಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳು ಅಂತೂ ತುಂಬಾ ಎಂಜಾಯ್ ಮಾಡಿದ್ರು, ನಮಗೆ ಅದು ಮೆಮೊರಬಲ್ ಒಂಥರ 4-5 ಡೇಸು ನಮಗೆ. ಆ್ಯಂಡ್ ಕೆಲವರು ಕೇಳ್ತಾ ಇದ್ರಿ ಎಲ್ಲನೂ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ನಿಮ್ಮ ಟೂರಲ್ಲಿ ಅಣ್ಣ ಇಲ್ಲ ಅಂತ, ಅಂದರೆ ನಿಮ್ಮ ಹಸ್ಬೆಂಡ್ ಇಲ್ಲ ಅಂತ. ಸೊ ನಿಮಗೆ ಬೇಜಾರಾಗಿರ್ಬೋದು ಅವರಿಲ್ಲ ಅಂತ, ನನಗೇನು ಬೇಜಾರಿಲ್ಲ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಮುಚ್ಚುಮರೆ ಮಾಡೋ ಅಂಥದ್ದು ನನಗೇನು ಇಲ್ಲ, ನನಗೆ ನಿಜವಾಗ್ಲೂ ಬೇಜಾರಿಲ್ಲ. ಏನಕ್ಕೆ ಅಂದರೆ ಯಾವತ್ತಾದರೂ ಕರ್ಕೊಂಡೋಗಿದ್ರೆ ಅಲ್ವಾ ನಮ್ಮನ್ನು, ಹಾಂ, ಬೇಜಾರಾಗೋದಕ್ಕೆ. ಸೊ ಮದುವೆ ಆಗಿ ಒಂದು 8-9 ಇಯರ್ಸ್ ಆಗ್ತಾ ಬರ್ತಿದೆ. ಪ್ರಕುಲ್ ಹುಟ್ಟಿ ಅವ್ನಿಗೆ 6.5 ಇಯರ್ಸ್, ಇವಾಗ ಒಂದು ದಿನಾನು ಸ್ವಂತವಾಗಿ ಎಲ್ಲೂ ಕರ್ಕೊಂಡೋಗಿಲ್ಲ ನಮ್ಮನ್ನು. ನೋಡ್ತಿರೋರಿಗೂ, ಅವ್ರ ಫ್ಯಾಮ್ಲಿಗೆ, ಇಲ್ಲ ನೀವು ನೋಡ್ತಿರ್ಬೋದು, ನಿಮಗೆ ಕೋಪ ಬರ್ಬೋದು, ಬಟ್ ನಾನು ಇರೋ ಫ್ಯಾಕ್ಟೇ ಹೇಳ್ತಾ ಇರೋದು. ಸೊ ಫಸ್ಟು ಒಬ್ಬರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಅವ್ರವ್ರ ತಪ್ಪುಗಳನ್ನ ಅವ್ರು ನೋಡ್ಕೋಬೇಕು. ಸೊ ಫಸ್ಟ್ ನಾವು ಏನು ತಪ್ಪು ಮಾಡಿದ್ದೀವಿ, ಸೊ ನಮ್ಮ ತಪ್ಪು ಮೇಲೆ ಏನಾದರೂ ಮಾತಾಡೋದಿದ್ರೆ ಮಾತಾಡಬೇಕು ಅದ್ರ ಮೇಲೆ, ಇಲ್ಲಾಂದರೆ ಮಾತಾಡೋದಕ್ಕೆ ಹೋಗಬಾರ್ದು. ಇದು ಗೊತ್ತಾಗಿರೋರಿಗೆ ಗೊತ್ತಾಗಿರುತ್ತೆ. ಈ ವಿಡಿಯೋಸ್ ನಾನು ಈ ಥರ ಮಾಡ್ತಿದ್ದೀನಿ ಅಂತ ನೀವೇನು ಬೇಕಾದರೂ ಅಂದ್ಕೋಬೋದು. ಏನಕ್ಕಂದರೆ ನಾನು ತುಂಬ ಒಳ್ಳೆತನ, ಎಷ್ಟು ಒಳ್ಳೆತನ ಮಾಡಿದ್ರು ನನಗೆ ನೆಗೆಟಿವಿಟಿ ಮಾಡ್ತಾರೆ, ಎಷ್ಟೇ ಪಾಸಿಟಿವ್ ಆಗಿದ್ದರು ನನಗೆ ನೆಗೆಟಿವಿಟಿ ಮಾಡ್ತಾರೆ. ಎಷ್ಟಂತ ಪಾಸಿಟಿವ್ ಆಗಿರಬೇಕು, ಒಂದು ಹೆಣ್ಮಗು ಎಷ್ಟು ಅಂತ ಸಹಿಸ್ಕೊಂಡು ಹೋಗೋಕ್ಕಾಗುತ್ತೆ ಅಲ್ವಾ. ನಾನು ಲವ್ ಮ್ಯಾರೇಜ್ ಮಾಡಿಕೊಂಡೆ, ಬಟ್ ಅದೇ ಥರನೇ ಇರಬೇಕು. ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನು ಹೆಂಗೆ ಬೇಕೋ ಹಂಗೆ ನೋಡ್ಕೊಳ್ಳೋದಲ್ಲ. ಸೊ ನಾನು ಪಾಸಿಟಿವಿಟಿಲಿ ಎಷ್ಟು ಪಾಸಿಟಿವ್ನೆಸ್ ತೋರಿಸ್ಬೇಕೋ ಅಷ್ಟು ತೋರಿಸಿದ್ದೀನಿ. ಈ ಸ್ಟೇಟಸಿಂದ ಆ ಸ್ಟೇಟಸ್ಗೆ ಅಡ್ಜಸ್ಟ್ ಆಗೋದಂದ್ರೆ ತುಂಬಾ ಕಷ್ಟ, ಬಟ್ ನಾನು ಅದನ್ನು ಏನೂ ನೋಡಲಿಲ್ಲ.
ಅಲ್ವಾ. ನಾನು ಬಿಡಿ ಅದೆಲ್ಲ ಹೇಳೋ ಟೈಮ್ಗೆ ಹೇಳ್ತೀನಿ, ಇದೆಲ್ಲ ಕ್ಲಿಯರ್ ಆಗಬೇಕು. ಸೊ ನೀವು ಕೇಳಿದ ಕಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ, ನನಗಂತೂ ಯಾವುದೇ ಬೇಜಾರಿಲ್ಲ ಟೂರಲ್ಲಿ. ಏನಕ್ಕಂದರೆ ನಮ್ಗೆ ಯಾವತ್ತೂ ಕರ್ಕೊಂಡು ಹೋಗಿಲ್ಲ, ಇರೋದೇ ಹೇಳ್ತಾ ಇದ್ದೀನಿ. ನಮ್ಮನ್ನೇನೇ ಕರ್ಕೊಂಡು ಹೋಗಬೇಕು ಅಂದರು ನಮ್ಮ ಅಪ್ಪನೇ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಸ್ವಂತವಾಗಿ ಇಲ್ಲೋಗೋಣ ಬಲ್ಲೋಗೋಣ, ಅಟ್ಲೀಸ್ಟ್ ಮಕ್ಕಳನ್ನು ಪ್ರಕೃನು ಕೂಡ ಕರ್ಕೊಂಡು ಹೋಗಲಿಲ್ಲ. ಸೊ ನನಗೆ ಎಷ್ಟು ಬೇಜಾರಾಗಿರಲ್ಲ, ಅಟ್ಲೀಸ್ಟ್ ಒಂದು ಪಕ್ಕದ ಇಲ್ಲೇ ಇರೋ ಒಂದು ಲೋಕಲ್. ಇದಕ್ಕೂ ಮಕ್ಕಳಿಗೆ ತುಂಬಾ ಇರುತ್ತೆ, ಓಡಾಡಬೇಕು. ಅವ್ರ ಫ್ರೆಂಡ್ಸ್ ನೋಡಿದಾಗೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೋಗಿದ್ದಾರೆ, ಅವ್ರ ಅಪ್ಪ ಇಲ್ಲಿ ಕರ್ಕೊಂಡು ಹೋಗಿದ್ರು, ಅವ್ರ ಅಪ್ಪ ಅಮ್ಮ ಇಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಅವನಿಗೂ ಅನಿಸುತ್ತೆ ಅಲ್ವಾ. ಸೊ ನನಗೆ ಅದಕ್ಕೆ ನನಗೆ ಏನೂ ಬೇಜಾರಿಲ್ಲ. ಆ್ಯಂಡ್ ಇನ್ನೊಂದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋದು ಕಲೀರಿ. ಎಷ್ಟೇ ಲೈಫ್ ಚೆನ್ನಾಗಿರಲಿ, ಹೇಗೆ ಇರಲಿ, ನನ್ನ ಥರನೇ ಇರಲಿ, ಇನ್ನೂ ಚೆನ್ನಾಗೇ ಇರಲಿ, ನನ್ನ ಲೈಫ್ ಎಲ್ಲರದ್ದು ಚೆನ್ನಾಗಿರಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಬಟ್ ಹೆಂಗೆ ಇರಲಿ ಇಂಡಿಪೆಂಡೆಂಟ್ ಆಗಿರೋದು ಕಲೀರಿ. ಏನಕ್ಕಂದರೆ ನಾವು ಒಂದು 10-10 ರೂಪಾಯಿಗೂ ನಾವು ಡಿಪೆಂಡ್ ಆದರೆ ನಿಮಗೆ ಹೇಗೋ ಗೊತ್ತಿಲ್ಲ, ಕೆಲವರು ಲಕ್ ಮಾಡಿರ್ತಾರೆ ಆ ಥರ ಕಪಲ್ ಪಾರ್ಟ್ನರ್ ಸಿಗೋದಕ್ಕೆ. ಬಟ್ ನಾವು ಕೇಳ್ಕೊಂಬಂದಿರೋದು ಇಷ್ಟ, ಏನೂ ಮಾಡೋಕ್ಕಾಗಲ್ಲ. ನಮ್ದು ಇಷ್ಟ ಅಂದ್ಬಿಟ್ಟು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ನಾವು ಮುಂದಿನ ಜೀವನ ನಾವು ಮಾಡ್ಕೊಂಡು ಹೋಗಬೇಕು. ಸೊ ನಾನು ಇವಾಗ ನಮ್ಮ ಮನೇಲಿ ಇದ್ದೀನಿ, ಅಪ್ಪ ಅಮ್ಮನ ಮನೇಲಿದ್ದರೂ ನಾನು ಒಂದು 10 ರೂಪಾಯಿ ಕೂಡ ನಾನು ನಮ್ಮ ಅಪ್ಪನ ಕೇಳಲ್ಲ, ಒಂದು 10 ರೂಪಾಯಿ ಕೂಡ ನಮ್ಮ ಅಪ್ಪನ ನಾನು ಕೇಳಲ್ಲ. ಸೊ ಅಷ್ಟು ಇಂಡಿಪೆಂಡೆಂಟ್ ಆಗಿದ್ದೀನಿ. ಅವ್ರೇನಾದರೂ ಪ್ರೀತಿಯಿಂದ ಕೊಡಿಸಿದ್ರೆ ಅದು ನಾನು ಆಕ್ಸೆಪ್ಟ್ ಮಾಡ್ತೀನಿ ಹೊರತು ಇವಾಗ ನನಗೇನೋ ಬೇಕು 10 ರೂಪಾಯಿ, ಇವಾಗ ಪ್ರಕುಲ್ಗೇನೋ ಬೇಕು ನಾನೇ ಇರ್ತೀನಿ. ಸೊ ಎಷ್ಟೊಂದು ಸತಿ ನಾನು ತರಕಾರಿ ತರೋದು, ರೇಷನ್ ತರೋದು, ಅದೆಲ್ಲ ನಾನು ತೊಗೊಂಡು ಬರ್ತೀನಿ. ಅದನ್ನೆಲ್ಲ ನಾನು ವೀಡಿಯೋಸಲ್ಲಿ ತೋರಿಸಿದ್ರೆ ದೊಡ್ಡ ಸ್ಕೋಪ್ ಅಂತ ಅನಿಸುತ್ತೆ. ಬಟ್ ಹೇಳ್ತಿರೋದು ನಾನು, ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ನಮ್ಮ ಮನೇಲಿ ನಾನು ಇತ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಆದ್ರೂ ನಾನು ಹೊರಗಿನವಳ ಥರನೇ ನನಗೆ ಫೀಲ್ ಆಗುತ್ತೆ. ಮದುವೆ ಆದ ತಕ್ಷಣ ನಾವು ಡಿಪೆಂಡ್ ಆಗಬಾರ್ದು, ಒಂದು ಎಕ್ಸ್ಟೆಂಟ್ ಇರುತ್ತೆ, ಒಂದು ಏಜ್ವರೆಗೂ ಇರುತ್ತೆ, ಅಲ್ಲಿವರೆಗೂ ಮಾತ್ರ ಡಿಪೆಂಡ್ ಆಗಬೇಕು. ಆ ಏಜ್ ಹೋದ್ಮೇಲೆ ನಾವು ಇಂಡಿಪೆಂಡೆಂಟಾಗಿ ಕಲಿಬೇಕು. ನಿಮ್ಮ ಕೈಲಿ ಎಷ್ಟು ಸಾಧ್ಯ, ನಿಮ್ಗೆ 100% ಮಾಡಬೇಡಿ. ನಿಮಗೆ 20% ಆಗುತ್ತಾ, 30% ಆಗುತ್ತಾ, ಇಲ್ಲ 10% ಆಗುತ್ತಾ, ಅಷ್ಟೇ ನೀವು ಹೆಲ್ಪಿಂಗ್ ಆಗಿರಿ ಮನೇಲಿ. ಸೊ ನಮ್ಮ ಮನೇಲಿ ಏನು ಕೇಳಲ್ಲ, ನೀನು ಮಾಡು, ನೀನು ತೊಗೊಂಡು ಬಾ. ನಮ್ಮ ಮನೇಲಿ ಯಾವತ್ತೂ ನನಗೆ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನನ್ನ ಮನಸ್ಸು ಹಂಗೆ ಒಪ್ಪಲ್ಲ. ನಾನು ಚಿಕ್ಕ ಪುಟ್ಟ ಆದರೂ ನನ್ನ ಕೈಯಲ್ಲಾದಷ್ಟು ನಾನು ಏನಾದರೂ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾವುದಕ್ಕೂ ನಾನು ಡಿಪೆಂಡ್ ಆಗಲ್ಲ, ಇಷ್ಟು ಹೇಳಬೇಕಾಗಿತ್ತು. ಆ್ಯಂಡ್ ಇದೊಂಥರ ಮೋಟಿವೇಶನ್ ಅಂತಲೇ ತೊಗೊಳ್ಳಿ. ನನ್ನ ಲೈಫ್ನ ನೀವು ನೋಡಿ ಮೋಟಿವೇಟ್ ಆಗ್ತೀರಾ, ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನನ್ನಿಂದ ಇನ್ನೊಬ್ಬರು ಮೋಟಿವೇಟ್ ಆಗಿ, ನನ್ನಿಂದ ಇನ್ನೊಬ್ಬರು ಕಲಿತಿದ್ದೀರಾ ಅಂದಮೇಲೆ ನನಗದು ನನಗೆ ಖುಷಿ ಆಗುತ್ತೆ ಅದು ಅಂತ ಹೇಳ್ತೀನಿ. ಸೊ ಇವಾಗ ಬನ್ನಿ, ಒಣ ಮಾತಾಡ್ತಿದ್ರೆ ಹೀಗೆ ಮಾತಾಡ್ಕೊಂಡು ಹೇಳ್ತೀನಿ. ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ, ನಾನು ಹ್ಯಾಪಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ಏನಕ್ಕಂದ್ರೆ ನನಗೆ ಇಬ್ಬರು ಮುದ್ದಾಗಿರೋ ಮಕ್ಕಳು ಇದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಹ್ಯಾಪಿಯಾಗಿದ್ದೀನಿ. ದೇವ್ರು ಅನ್ನೋನು ಇದ್ದಾನೆ. ಸೊ ಎಲ್ಲನೂ ಒಳ್ಳೆಯದೇ ಆಗುತ್ತೆ, ಇವೆಲ್ಲ ಆಗ್ತಿರೋದು ಕೂಡ ಒಳ್ಳೆಯದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಇಷ್ಟು ಕಷ್ಟಗಳನ್ನ ನೋಡಿ 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 ಮುಂದೆ ನನಗೆ ಫ್ಯೂಚರ್ ಇರ್ಬೋದು, ಬ್ರೈಟ್ ಫ್ಯೂಚರ್ ಇರ್ಬೋದು, ಯಾರಿಗೆ ಗೊತ್ತು ಅಲ್ವಾ. ಇದ್ದರೂ ಇರಲಿ, ಇಲ್ಲ ಅಂದ್ರೂ ಇಲ್ಲ, ನಾನೆಲ್ಲನೂ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನನಗಿವಾಗ ಏನೇ ಕಷ್ಟ ಬಂದರೂ ನನಗೆ ಕಷ್ಟ ಅನಿಸಲ್ಲ. ಏನಕ್ಕಂದರೆ ನಾನು ಈ 8-9 ಇಯರ್ಸಲ್ಲಿ ನನಗೆ ಏನು 60-70 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನನಗೆ ಕಷ್ಟ ಅಂತ ಏನು ಅನಿಸಲ್ಲ. ನಾನು ಏನೇ ಬಂದರೂ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನಿ, ಹ್ಯಾಪಿಯಾಗಿ ಹ್ಯಾಂಡಲ್ ಮಾಡ್ತೀನಿ, ಏಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇವಾಗ ತುಂಬ ಜನ ತುಂಬ ಸುಖವಾಗಿ ಬೆಳೆದಿರೋರು ಇರ್ತಾರೆ, ಅವ್ರು ಒಂದು ಚಿಕ್ಕ ಕಷ್ಟ ಬಂದರೂ ಅಯ್ಯೋ ದೊಡ್ಡ ಕಷ್ಟ ಅಂತಾರೆ. ಬಟ್ ನನಗೆ ಆ ಥರ ಇಲ್ಲವೇ ಇಲ್ಲ, ಅಷ್ಟೆ, ಇನ್ನೇನೂ ಇಲ್ಲ. ಸೊ ಈ ವಿಡಿಯೋಸ್ ನೋಡ್ತಿರೋರು ನಾನೇನು ಮಾಡೋಕ್ಕಾಗಲ್ಲ. ಸೊ ಇದು ನನ್ನ ಪ್ರೊಫೆಷನ್, ನಾನು ಮಾತಾಡಲೇಬೇಕು, ನಾನು ಈ ವಿಡಿಯೋಸ್ನ ಮಾಡಲೇಬೇಕು ಅಷ್ಟೆ. ಸೊ ಬನ್ನಿ, ಇವಾಗ ಹೋಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ಪೇಂಟಿಂಗ್ದು ಅದೆಲ್ಲ ತೋರಿಸ್ತೀನಿ, ಮತ್ತು ಸಂಜೆ ಹೋಗಿ ಕ್ರ್ಯಾಕರ್ಸ್ ಎಲ್ಲನೂ ತರೋಣ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಆಲ್ಮೋಸ್ಟ್ ಮೇನ್ ಫಸ್ಟ್ ಪ್ರೈಮರ್ ಎಲ್ಲ ಹೊಡಿತಾರೆ, ಅದಾದಮೇಲೆ ನೆಕ್ಸ್ಟ್ ಈ ಕಲರು. ನಾನು ಆಗಲೇ ಹೇಳಿದ್ನಲ್ಲ, ಈ ಕಲರ್ ಆಲ್ಮೋಸ್ಟ್ ಕೆಲಸ ಆಗೋಗಿದೆ. ಈ ಗೇಟ್ ಆಗೋಗಿದೆ, ಇನ್ನೊಂದು ಆ ಕಡೆ ಒಂದು ಗೇಟ್ ಇದೆ, ಅದು ಕೂಡ ಮಾಡಿದ್ರೆ ಮುಗೀತು. ಸೊ ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಈ ಕಲರು, ಅಫಿಷಿಯಲ್ ಲುಕ್ ಇದೆ, ಚೆನ್ನಾಗಿದೆ ಒಂಥರ. ಮತ್ತು ಲಾನಲ್ಲಿ ಕಂಬಿಗಳಿದ್ದಾವೆ, ಅದಕ್ಕೂ ಕೂಡ ಕಲರಿಂಗ್ ಪೇಂಟ್ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ರಶಿತಾ ದ
ಸೂಸು ಮಾಡ್ದ, ಚೂಚು ಮಾಡ್ದ, ಚೂಚು ಮಾಡ್ದ. ಫ್ರೆಂಡ್ಸ್ ನೋಡಿ, ಫೈನಲ್ ಲುಕ್ಕು ಈ ಥರ ಕಾಣಿಸ್ತಿದೆ ಇವಾಗ. ತುಂಬ ಚೆನ್ನಾಗಿದೆ ಲುಕ್ಕು, ಔಟ್ಸೈಡು ಮತ್ತು ಮ್ಯಾಚಿಂಗ್ ಕೂಡ ಆಗ್ತಿದೆ. ಸೊ ಹಂಗಾಗಿ ಫೈನಲ್ ನಾನು ಔಟ್ಲುಕ್ ತೋರಿಸ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 3:00 ಆಗಿಬಿಟ್ಟಿತ್ತು. ಇವ್ರು ಸೈಕಲ್ ತುಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅಮ್ಮ ಕೂಡ ಸೋಫಾ ಕವರ್ಸು ಹೊಸದ್ ಮೊನ್ನೆ ತೊಗೊಂಡಿದ್ವಿ, ಎಲ್ಲಿ ಸಿಗುತ್ತೆ ಸೋಫಾ ಕವರ್ಸ್ ಹೇಳಿ ಅಡ್ರೆಸ್ ಅಂತ ಕೇಳ್ತಿದ್ರಿ ಸುಮಾರು ಜನ. ಇದು MG ರೋಡಲ್ಲಿ, ನನಗೆ ನನ್ನ ಅಂಗಡಿ ಹೆಸರು ನೋಡಲಿಲ್ಲ. A1 ಅಂತದೇನೋ ಇದೆ, ಅದ್ರ ಮೇಲೆ ಒಂದು ಅಂಗಡಿ ಇದೆ. MG ರೋಡಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ ದೊಡ್ಡದು, ಅದರ ಮೇಲ್ಗಡೆನೇ ಒಂದು ಅಂಗಡಿ ಇದೆ, ಅಲ್ಲಿ ಸಿಗುತ್ತೆ ಸೋಫಾ ಕವರ್ಸು. ನಾವು ಕೂಡ ಅಲ್ಲೇ ತೊಗೊಂಡಿದ್ದು. ಸೊ ಕೇಳ್ತಿದ್ರಿ ಸುಮಾರು ಜನ ಅಡ್ರೆಸ್ ಹೇಳಿ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಸುಮಾರು ವೆರೈಟೀಸ್ ಎಲ್ಲ ಇದೆ, ಹೋಗಿ ನೋಡ್ಬೋದು. ನಾವು 2 ಜೊತೆ ತೊಗೊಂಡಿದ್ದು, ಇದೊಂದು ಮತ್ತು ಇನ್ನೊಂದು ಅವ ತೋರಿಸೋದಲ್ಲ, ಅದು ತುಂಬ ಚೆನ್ನಾಗಿ ಲುಕ್ ಇದೆ. ಸೊ ಹೋಗಿ ಬೈ ಮಾಡಿ ಇಷ್ಟ ಇದ್ದರೆ. ನೆಕ್ಸ್ಟ್ ನಾನು ಸಂಜೆಗೆ ಕಾಫಿ, ಮಕ್ಕಳಿಗೆ ಹಾಲು ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಸಂಜೆ ಟೈಮ್ ನಾನು ಕಾಫಿ ಕುಡ್ದೇ ಕುಡಿತೀನಿ, ಬೆಳಗ್ಗೆ ಕುಡಿಯಲ್ಲ, ಬೆಳಗ್ಗೆ ನಾನು ಹಾಲಷ್ಟೇ ಕುಡಿಯೋದು. ಬಟ್ ಸಂಜೆ ಕಾಫಿ ಇಲ್ಲ ಟೀ ನಾನು ಕಂಪಲ್ಸರಿ ಕುಡ್ದೇ ಕುಡಿತೀನಿ. ಅದೇನೋ ನನಗೆ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ತಲೆಗೆ. ಹಾಗಾಗಿ 1 ಟೈಮ್ ಆರ್ 2 ಟೈಮ್ ಈಸ್ ಎನಫ್ ಅನಿಸುತ್ತೆ ಕಾಫಿ ಅಥವಾ ಟೀ, ಅದಕ್ಕಿಂತ ಮೇಲೆ ಜಾಸ್ತಿ ಕುಡಿಬಾರ್ದು. ನೆಕ್ಸ್ಟ್ ಲಾನಲ್ಲಿ ಕಂಬಿಗಳಿದೆಯಲ್ಲ, ಅಲ್ಲಲ್ಲ ಒಂದು ಸುಮಾರು ಒಂದು 8-10 ಇದೆ. ಸೊ ಅದಕ್ಕೂ ಈ ಥರ ಡಬಲ್ ಕಲರ್ ಹೊಡೆದಿದ್ದಾರೆ, ಕೆಳಗಡೆ ಅದೇ ಕಲರು ಗೇಟ್ ಕಲರು, ಮೇಲ್ಗಡೆ ಬ್ಲೂ ಕಲರ್ ಹೊಡೆದಿದ್ದಾರೆ ಆಪೋಸಿಟ್ ಕಲರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಗ್ರೀನರಿಗೂ ಆ ಕಲರಿಗೂ. ಸೊ ಈ ಕಡೆ ಗೇಟ್ ಕೂಡ ಆಯಿತು, ತೋರಿಸ್ತೀನಿ. ಇದು ಕೂಡ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ ಎರಡು. ಎಷ್ಟು ಫ್ರೆಂಡ್ಸ್? ಹಾಗೆ ನಾನು ಪ್ರಕುಲ್ ಇಬ್ಬರು ಹೋಗಿದ್ವಿ 2-ವೀಲರಲ್ಲಿ, ಹೋಗಿ ಕ್ರ್ಯಾಕರ್ಸ್ ಎಲ್ಲ ತೊಗೊಂಡು ಬಂದು ನಾನು ಬರ್ತಾ ವಿಶಾಲ್ ಮುಂದೆ ಮಸಾಲೆ ಪುರಿ ಆರ್ಡ್ರ್ ಮಾಡಿದೆ. ಇವನೇನೋ ಪ್ರಕುಲ್ ಪೊಟ್ಯಾಟೋದೇನೋ ಸ್ಪ್ರಿಂಗ್ ರೋಲ್ಸ್ ಬರುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದ. ಸೊ ಅವನಿಗೆ ಅದೇನೋ ಇಷ್ಟ, ಫಿಂಗರ್ ಚಿಪ್ಸು ಮತ್ತು ಈ ಥರ ಪೊಟ್ಯಾಟೋ ಅಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಮಸಾಲೆ ಪುರಿ ತಿನ್ನಬೇಕು ಅನಿಸ್ತಿತ್ತು, ಹಾಗಾಗಿ ಮಸಾಲೆ ಪುರಿ ನಾನು ಆರ್ಡ್ರ್ ಮಾಡಿ ತಿಂದ್ಕೊಂಡು ಬಂದಿದ್ದು. ಈ ಥರ ಹೋದಾಗ ಪ್ರಕುಲ್ ಏನಾದರೂ ಒಂದು ಟ್ಯಾಕ್ಸ್ ಹಾಕ್ತಾನೆ ಇರ್ತಾನೆ, ಅದು ಬೇಕು ಇದು ಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ನಾನು ದೀಪಗಳನ್ನ ತೊಗೊಂಡೆ. ಇದು ದೇವ್ರ ಮನೇಲಿ ಇಟ್ಟು ಫುಲ್ಲು 4 ಹಿಂಗೆ ಇಟ್ಬಿಟ್ಟು ಸುತ್ತಲೂ ಹೂವು ಹಾಕಿ ಡೆಕೋರೇಟ್ ಮಾಡಿದ್ರೆ ದೀಪಾವಳಿ ದಿನ ದೇವ್ರ ಮನೇಲಿ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದು 100 ರುಪೀಸು 4 ಸೇರಿ, ಆ್ಯಂಡ್ ಇದ್ರ ಜೊತೆಗೆ ಒಂದು ಪುಟ್ಟ ದೀಪಗಳು ಆಚೆ ಇಡೋದಕ್ಕೆ ತೊಗೊಂಡೆ. ಇದು 10 ರೂಪಾಯಿಗೆ 2 ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಒಂದು 8 ತೊಗೊಂಡೆ ಆಚೆ ಕಡೆ ಇಡೋದಕ್ಕೆ. ಏನೇನಿರುತ್ತೆ ಬಾಕ್ಸ್ ಅಲ್ಲಿ ತೋರಿಸಿ, ಹಿಂದೆ ತೋರಿಸಿ ಬಾಕ್ಸ್. ಇದು ನೋಡೋವರೆಗೂ ಗೊತ್ತಾಗಲ್ಲ, ಜಾಸ್ತಿ ಏನು ಕೊಡಿಸ್ಲಿಲ್ಲ, ಮೀಡಿಯಂ. ಈ ಬಾಕ್ಸ್ ಬಂದು 650 ರುಪೀಸು. ನೆಕ್ಸ್ಟ್ ರಾಕೆಟ್ ತಗೊಂಡೆ. ನೆಕ್ಸ್ಟ್ ಸುರ್ಬತಿ ತಗೊಂಡೆ. ಸುರ್ಬತಿ ಎಷ್ಟು? 4. ಅವಳು ನೋಡಿ, ಅವಳಲ್ಲಿ ತೀಟ್ಲ ಮಾಡ್ತಾಳು. ಅದರಲ್ಲೂ ಇರುತ್ತೆ ಫ್ಲವರ್ ಪಾಟ್ಸು, ನಾನು ಮತ್ತೆ ಸಿಂಗಲ್ ಎಕ್ಸ್ಟ್ರಾನು ತಗೊಂಡೆ. ನೆಕ್ಸ್ಟ್
ನೆಕ್ಸ್ಟ್ ಇದು 100 ವಾಲ ನಾನು ಹೊಡಿಯೋಣ ಅಂತ ತಗೊಂಡೆ. ಸರ ಪಟಾಕಿ ನಂಗೆ ಸರ ಪಟಾಕಿ ಇಷ್ಟ ಆಗುತ್ತೆ ತುಂಬ. ಅಷ್ಟನಾ? ಸೊ ಇಷ್ಟು ತಗೊಂಡಿದ್ದು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಒಂದು ಪುಟ್ಟು ವ್ಲಾಗ್ ಇದು, ಸೊ ಡೈಲಿ ವ್ಲಾಗ್. ಸೊ ನಾಳೆ ನೆಕ್ಸ್ಟು ನನ್ನ ಟ್ರಿಪ್ಪಿಂದು ಫುಡ್ ವೀಡಿಯೋ ಹಾಕ್ತೀನೋ ಇಲ್ಲ ಹಬ್ಬದ್ದು ಬರುತ್ತೋ ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ, ಹಾಗೆ ನಾನು ವ್ಲಾಗ್ ಹಾಕ್ತೀನಿ. ಸೊ ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಅಡ್ವಾನ್ಸ್ ಆಗಿ ಹ್ಯಾಪಿ ದೀಪಾವಳಿ ನಿಮ್ಮೆಲ್ಲರಿಗೂ. ಗುಡ್ ನೈಟ್ ಹೇಳು. ಬಾಯ್ ಹೇಳು. ಬಾಯ್ ಶಶಿ. ಬಾಯ್ ಹೇಳು. ಇನ್ನೊಂದು ಸರಿ ಬಾಯ್ ಹೇಳು. ಬಾಯ್ ಚಪ್ಪು. ಏಯ್ ಬಾಯ್ ಹೇಳು. ಬಾಯ್ ಚಪ್ಪು. ಅದರ ಹೆಂಗ ಅನ್ನೋದು? ಬಾಯ್ 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 ಹೇಳು. ಅದೆಲ್ಲ ಬೇಡ. ಬಾಯ್ ಹೇಳು.